ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಆರು ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ ಮುನ್ನೂರ ಮೂವತ್ತೇಳು ಸೈತಾನನು ತನ್ನ ಕ್ರಮವನ್ನು ಮೊದಲಿಗೆ ಕನಿಷ್ಠವಾಗಿ ತಪ್ಪು ವಿವೇಚನೆಯಿಂದ ಸಮರ್ಥಿಸಿಕೊಂಡನು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಮಾನವ ಜಾತಿಯನ್ನು ಆತ್ಮೀಯ ಜೀವಿಗಳಾದ ದೇವದೂತರುಗಳಿಗಿಂತ ಕಡಿಮೆ ಮಟ್ಟದಲ್ಲಿ ಸೃಷ್ಟಿಸುವುದರ ಮೂಲಕ ದೇವರು ಅಮಂಗಳಕರವಾದ ಸ್ವಾರ್ಥ ಉದ್ದೇಶಗಳನ್ನೊಂದಿದ್ದಾನೆಂದು ಆತನು ಊಹಿಸಿದನು ಮತ್ತು ಅವರನ್ನು ಈ ಭೂಮಿಗೆ ಮಿತಿಗೊಳಿಸುವುದು ಅವರನ್ನು ಪೂರ್ಣವಾಗಿ ಗುಲಾಮರನ್ನಾಗಿ ಮಾಡಿಕೊಳ್ಳುವೆನು ಎಂದು ಆತನು ಆಲೋಚಿಸಿದನು ಒಮ್ಮೆ ಈ ರೀತಿಯ ಮತ್ಸರದ ದಂಗೆ ಏಳುವ ಅಪವಿತ್ರವಾದ ಆಲೋಚನೆಗಳಿಗೆ ತನ್ನ ಹೃದಯದಲ್ಲಿ ಎಡೆಮಾಡಿಕೊಟ್ಟ ಮೇಲೆ ಈ ಕೆಟ್ಟತನವು ಮುಕ್ತವಾದ ಪಾಪವನ್ನು ಸಲಹೆ ಮಾಡಿ ಅದನ್ನು ದೇವರ ವ್ಯವಸ್ಥೆಗೆ ವಿರೋಧವಾಗಿ ಪ್ರಕಟಿಸಿಕೊಳ್ಳುವಂತೆ ಮತ್ತಷ್ಟು ವೃದ್ಧಿಗೊಳ್ಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಸೈತಾನನು ಆದಿ ಮಾತೆಯಾದ ಹವಳನ್ನು ಸಂಪರ್ಕಿಸಿ ಆಕೆಗೆ ಏದೇನ್ ತೋಟದಲ್ಲಿನ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ನೀಡಿರುವ ಕಟ್ಟಪ್ಪಣೆಯು ಆಕೆಗೂ ಆಕೆಯ ಸಂಗಾತಿಯಾದ ಆ ದಾಮನಿಗೂ ತಮ್ಮ ಸ್ವತಂತ್ರವನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸದಂತೆ ಅವರನ್ನು ಅಂಕೆಯಲ್ಲಿಡಲು ಒಂದು ವಿಧವಾದ ಅಯುಕ್ತವಾದ ನಿರಂಕುಶವಾದ ಶಕ್ತಿಯಾಗಿದೆ ಎಂದು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುವುದರ ಮೂಲಕ ಆತನು ಬಹುಶಃ ನಿಜವಾಗಿಯೂ ದಬ್ಬಾಳಿಕೆಗೊಳಗಾದವರ ನ್ಯಾಯವನ್ನು ದೊರಕಿಸಿದನೆಂದು ತಿಳಿಯುವುದು ತಪ್ಪು ಕಲ್ಪನೆಯಾಗಿದೆ ಆತನು ತಾಯಿಯಾದ ಹವ್ವಳಿಗೆ ಮಾರ್ಗ ತಪ್ಪಿಸುವಂತೆ ಆ ಹಣ್ಣನ್ನು ತಿನ್ನುವುದರಿಂದ ಅವರು ನಾಶವಾಗುತ್ತಾರೆ ಮರಣ ಹೊಂದುತ್ತಾರೆ ಎಂಬ ದೇವರ ತೀರ್ಪು ಸುಳ್ಳಾದುದೆಂದು ಬಹುಶಃ ತನ್ನ ಸತ್ಯವಾದ ಅಭಿಪ್ರಾಯವನ್ನು ತಿಳಿಸಿದನು ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ ಯಾವ ಮಾನವನ ಸಾವನ್ನು ಇದುವರೆಗೂ ಸೈತಾನನು ನೋಡಿದ್ದಿಲ್ಲ ಆದುದರಿಂದ ಆತನ ವಕ್ರ ಮನೋವೃತ್ತಿಯ ಮನಸ್ಸಿನಲ್ಲಿ ಆತನಿಗೆ ಸೃಷ್ಟಿಯ ಸಂಬಂಧದಲ್ಲಿ ದೇವರಿಗೆ ಅಮಂಗಳಕರವಾದ ಉದ್ದೇಶಗಳಿತ್ತು ಮತ್ತು ಈಗ ಅವರನ್ನು ಅಜ್ಞಾನದಲ್ಲಿಡುವ ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುವಂತೆ ದೇವರು ಬೇಕೆಂತಲೇ ತನ್ನ ಸೃಷ್ಟಿಗಳಿಗೆ ಸುಳ್ಳು ಹೇಳುತ್ತಾನೆ ಎಂದು ಆರೋಪಿಸುತ್ತಾನೆ ಸೈತಾನನು ಆ ಸಮಯದಲ್ಲಿ ದೇವರು ಒಬ್ಬ ನಿರ್ಧಯಾತ್ಮಕ ನಿರಂಕುಶ ಅಧಿಕಾರಿ ಎಂದು ಸಂಶಯವಿಲ್ಲದೆ ತೀರ್ಮಾನಿಸಿದ್ದನು ಕೆಡುಕನ ಸಲಹೆಯು ತನ್ನ ಪರಿಣಾಮವನ್ನು ಬೀರಿತು ಈ ವರೆವಿಗೆ ದೇವರಿಗೆ ಕೃತಜ್ಞರಾಗಿದ್ದು ಆತನ ಎಲ್ಲಾ ಕೃಪೆ ಕರುಣೆ ಮತ್ತು ಆಶೀರ್ವಾದಗಳನ್ನು ಮೆಚ್ಚಿಕೊಂಡಿದ್ದಂತಹ ಆತನನ್ನು ಕೃಪೆಯ ಸತ್ಯದ ಪರೋಪಕಾರದ ಮತ್ತು ಪ್ರೀತಿಯ ಬುಗ್ಗೆ ಎಂದು ಗ್ರಹಿಸಿದ್ದ ತಾಯಿ ಅವಳ ಮನಸ್ಸಿಗೆ ವಿಷ ತುಂಬಿತು ಈಗ ತನಗೆ ಮೋಸವಾಗಿದೆ ತನ್ನ ಹಕ್ಕಾದ ಹೆಚ್ಚಿನ ಜ್ಞಾನವನ್ನು ಪಡಕೊಳ್ಳದಂತೆ ತನಗೆ ತಡೆಯೊಡ್ಡಲಾಗುತ್ತಿದೆ ಮತ್ತು ದೇವರು ತಮ್ಮನ್ನು ಅಜ್ಞಾನವೆಂಬ ಗುಲಾಮಗಿರಿಯಲ್ಲಿಡಲು ನಿರ್ಧರಿಸಿ ತಮಗೆ ಮರಣದ ಬೆದರಿಕೆ ಹಾಕಲಾಗಿದೆ ಎಂಬಿತ್ಯಾದಿ ತಪ್ಪು ಕಲ್ಪನೆಗಳು ಒಂದೊಂದಾಗಿ ಆಕೆಯಲ್ಲಿ ಹೊಕ್ಕತೊಡಗಿದವು ಅವರ ನೆಮ್ಮದಿ ಮತ್ತು ಸ್ವತಂತ್ರಗಳ ಬಗ್ಗೆ ಮತ್ಸರವು ಹೊಸದಾಗಿ ಕಾಣಿಸಿಕೊಂಡ ಅವರ ಸ್ನೇಹಿತನಾದ ಸೈತಾನನು ಅವರನ್ನು ಉತ್ತಮವಾಗಿ ಪ್ರೀತಿಸುವವನಂತೆ ನಟಿಸಿ ತಿನ್ನಬಾರದೆಂದು ಹೇಳಿರುವ ಹಣ್ಣನ್ನು ಅವರು ತಿಂದರೆ ಅವರಿಗೆ ಯಾವುದೇ ವಿಪತ್ತು ಸಂಭವಿಸದು ಮರಣವಂತೂ ಬರುವುದೇ ಇಲ್ಲ ಎಂಬುದಾಗಿ ಅವರಿಗೆ ಹೆಚ್ಚಾಗಿ ಜ್ಞಾನ ಉಂಟಾಗುತ್ತದೆ ತಮ್ಮೆಲ್ಲಾ ಶಕ್ತಿಗಳನ್ನು ಉಪಯೋಗಿಸುವ ಸ್ವತಂತ್ರ ಹೆಚ್ಚಾಗುತ್ತದೆ ಎಂಬ ತಪ್ಪು ಭರವಸೆಗಳನ್ನು ನೀಡುತ್ತಾನೆ ಆತನು ಬಿತ್ತಿದ ಈ ವಿಷವು ತ್ವರಿತವಾಗಿ ತನ್ನ ಕಾರ್ಯವನ್ನು ಆರಂಭಿಸುತ್ತದೆ ಸ್ವಾರ್ಥತೆ ಮತ್ತು ಸಂಕಲನಶೀಲತೆಯು ತಾಯಿಯಾದ ಹವ್ವಳ ಹೃದಯದಲ್ಲಿ ಹುಟ್ಟಿಕೊಂಡಿತು ಈವರೆಗೆ ಆಕೆಯಲ್ಲಿ ಅಂತಹ ಮನೋಭಾವನೆಗಳು ಇದ್ದಿಲ್ಲ ಯಾಕೆಂದರೆ ಆಕೆಯ ಹಿಂದಿನ ಅನುಭವಗಳು ಆಕೆಗೆ ಅಂತಹ ಆಲೋಚನೆಯನ್ನಾಗಲಿ ಅಥವಾ ಚಿತ್ತ ವೃತ್ತಿಯನ್ನಾಗಲಿ ಉಂಟುಮಾಡಿರಲಿಲ್ಲ ಸೈತಾನನ ಸ್ಥಾನವು ಈ ವಿಷಯದ ಕಾರಣ ಯಹೋವ ದೇವರಿಂದ ನಿಜವಾಗಿಯೂ ಪ್ರತ್ಯೇಕಿಸಿಕೊಂಡಿತು ನೂತನ ಮಾನವ ಜಾತಿಯನ್ನು ತನ್ನ ಗುಲಾಮರನ್ನಾಗಿ ಬಹುಶಃ ಅವರನ್ನು ತನ್ನ ರಾಜ್ಯದ ಪ್ರಜೆಗಳನ್ನಾಗಿ ಮಾಡಿಕೊಳ್ಳಲು ಆತನು ತನ್ನೆಲ್ಲಾ ಸಾಮರ್ಥ್ಯವನ್ನು ಪಣಕ್ಕಿಟ್ಟನು ಆತನು ನೂತನ ಮಾನವ ಕುಟುಂಬವನ್ನು ದೇವರ ನಿರಂಕುಶ ಪ್ರಭುತ್ವದಿಂದ ಮುಕ್ತಿಗೊಳಿಸಲು ತನ್ನೆಲ್ಲಾ ಪ್ರಯತ್ನಗಳನ್ನು ಮುಡುಪಾಗಿಟ್ಟನು ಆತನು ತನ್ನ ಆಕ್ರಮಣದ ಪರಿಣಾಮವನ್ನು ಕಂಡಾಗ ಮಾನವ ಮಾನವ ಜೋಡಿಯನ್ನು ದೇನ್ ತೋಟದಿಂದ ಹೊರಹಾಕಿದಾಗ ಜೀವದಾಯಕ ವೃಕ್ಷವು ಅವರ ಪಾಲಿಗೆ ಮುಚ್ಚಲ್ಪಟ್ಟಾಗ ಅವರು ಕ್ರಮೇಣ ಸೊರಗಿ ನಾಶಗೊಳ್ಳಲು ಪ್ರಾರಂಭಿಸಿದಾಗ ಆತನಿಗೆ ನಿರಾಶೆಯಾಯಿತು ಎಂಬುದರಲ್ಲಿ ಸಂದೇಹವಿಲ್ಲ ತಾಯಿ ಹವ್ವಳಿಗೂ ಹಾಗೆಯೇ ಆಯಿತು ನಮಗೆ ತಿಳಿದು ಬರುವಂತೆ ಆ ದಾಮನು ವಂಚನೆಗೆ ಒಳಗಾಗಲಿಲ್ಲ ಅವಿಧೇಯತೆಯ ಫಲವಾಗಿ ಏನನ್ನೂ ನಿರೀಕ್ಷಿಸಬಹುದೆಂದು ಆತನಿಗೆ ತಿಳಿದಿತ್ತು ಈ ವ್ಯವಹಾರದಲ್ಲಿ ಆತನು ಪಾಲು ಸ್ವಇಚ್ಛೆಯದ್ದಾಗಿತ್ತು ಇದನ್ನು ಆತ್ಮಹತ್ಯೆ ಎಂದು ನಾವು ಕರೆಯುತ್ತೇವೆ ತನ್ನ ಪತ್ನಿಯು ತಿನ್ನಬಾರದೆಂದು ಆಜ್ಞಾಪಿಸಿದ್ದ ಹಣ್ಣನ್ನು ತಿಂದ ಕಾರಣ ಸಾಯಬೇಕಾಗಿದೆ ಎಂಬ ಆಲೋಚನೆಯಿಂದ ಆತನು ಪ್ರೇರಿತನಾಗಿ ತನ್ನೆಲ್ಲಾ ಸಂತೋಷಗಳು ಈ ರೀತಿಯಾಗಿ ನಾಶವಾಗುತ್ತದೆ ಎಂದು ತಿಳಿದು ಆತನು ಆಕೆಯೊಡನೆ ಸಾಯಲು ನಿರ್ಧರಿಸಿದನು ಪ್ರಾಯಶ್ಚಿತ್ತ ಬಲಿಯಲ್ಲಿ ಪ್ರಕಟವಾದ ದೇವರ ಗುಣಲಕ್ಷಣಗಳನ್ನು ಆತನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಆತನು ನಿಸ್ಸಂದೇಹವಾಗಿ ಈ ಸಂಕಟದಿಂದ ಹೊರಬರುವಂತೆ ದೇವರನ್ನು ನಂಬಿ ಆತನ ಆಜ್ಞೆಗಳಿಗೆ ವಿಧೇಯನಾಗಲು ಯಾವ ಬೆಲೆ ತೆರಲು ಸಿದ್ದನಾಗಿರುತ್ತಿದ್ದನು ಎಂಬುವಂತದ್ದೇ